ಭಾರತೀಯ ವಿದ್ಯಾಭವನ ಕರ್ನಾಟಕ ಆಡುವಾಗ ಕಲಾಕ್ಷೇತ್ರದಲ್ಲಿ ಮದುವೆ ಮನೆಗೆ ಯಡಿಯೂರಪ್ಪನ ಕರೆಯಬಾರದು, ಸತ್ತೋರ ಮನೆಗೆ ಸದಾನಂದನ ಗೌಡರು ಕರೆಯಬಾರದು. ವಿವರಣೆ ಕೇಳ್ತಾರೆ ಮುನಿಯಪ್ಪ. ಅದಕ್ಕೆ ಹೇಳಿದೆ, ಅಪ್ಪಿ ತಪ್ಪಿ ಆದರೂ ದೇವೇಗೌಡರು ನಕ್ಕಾರು, ಈ ನನ್ನ ಮಗ ಪ್ರಾಣ ಬಿಟ್ಟು ಅವನಿಗೇನೋ ಮನಸ್ಸಿಟ್ರಿ, ಈ ತರ ಸುಳ್ಳ ಸುಳೆ ಮಗನ ಪಾರ್ಟಿ ಗೆಲ್ಲುತ್ತೇನ್ರಿ ಅದು. ಎಲ್ಲ ಲಿಂಗಾಯತರು ಲಿಂಗಾಯತರಿಗೆ ಅವನ್ ಕಂಡ್ರಾಗಲ್ಲ. ಯಾಕೆಂದ್ರೆ ಯಾವನು ನಾನತ್ವ ಇಟ್ಕೋಬಾರ್ದು. ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಕಳೆಬೇಡ ಕೊಲ್ಲಬೇಡ, ಹುಸಿಗೆ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಘನ ಒಲಿಸುವ ಪರಿ ಅಂತ. ಅದರಲ್ಲಿ ಇವನು ಎಲ್ಲವನ್ನೂ ಮಾಡಿದ್ದಾನೆ, ಯಾವುದೂ ಬಿಟ್ಟಿಲ್ಲ. ಕಳಬೇಡ, ನಮ್ದು ನಿಮ್ದು ಎಲ್ಲ ದುಡ್ಡು ಬಿಜ್ಜಾನ್ ಕದ್ದಿದ್ದಾನೆ. ಕೊಲಬೇಡ, ಬಿಜೆಪಿನ ಕುಂದಿ ಬಿಟ್ಟಿದ್ದಾನೀಗ. ಯಾರ್ಯಾರು 40 ವರ್ಷದ ಮೇಲೆ ಬಿಜೆಪಿಗೆ ಚಾನ್ಸ್ ಕೊಟ್ಟರು ನಾವೆಲ್ಲ ನೇಣಾಕಬೇಕು, ಹಗ್ಗ ಸಿಗ್ತಾ ಇಲ್ಲ. ಕೊಲಬೇಡ, ಹುಸಿಯ ನಡೆಯಲೇ ಬೇಡ, ಅವನ ಜೀವನದಲ್ಲಿ ಒಂದೂ ನಿಜ ಹೇಳಿಲ್ಲ ಅವನು. ಅನ್ಯರಿಗೆ ಅಸಹ್ಯ ಪಡಬೇಡ, ಅವನ ಎಲ್ಲರೂ ನೀವು ಟಿವಿನಲ್ಲಿ ನೋಡಿ, ಇವನೊಬ್ಬನೇ ಮನುಷ್ಯ ಕತ್ತು ಕುಡಿದವನು, ಎಷ್ಟು ಸಿಟ್ಟು ಬರುತ್ತೆ ನೋಡಿ ನಮಗೆ. ಮತ ಕೊಡೋ ಮತದಾರರನ್ನ ನಮಗೆ ನೀವು ಅನ್ನದಾತರು, ನಿಮ್ಮನ್ನ ಹೇಳಿ ಅಂದ್ರೆ ಇನ್ ಯಾರಿಗೆ ಬದುಕಿರ್ಬೇಕು ನಾವ್ಯಾಕೆ? ನಿರಾಶಯ ಅಶೋಭಂತೆ ಪಂಡಿತ ವನಿತ ಲತ ಅಂತಾರೆ, ಅಂತಾರೆ ಶೋಭಾಯಮಾನವಾಗಿರ್ಬೇಕಾದಂತ ನಾವುಗಳು ಶೋಭಾಯಮಾನವಾಗಿರ್ಬೇಕಾದ್ರೆ ನೀವು ನಮಗೆ ಆಶ್ರಯ ಕೊಡಬೇಕು.